ಕೊರೋನಾ ನಡುವೆ ಶಾಲಾ ಕಾಲೇಜುಗಳು ಮೊನ್ನೆಯಿಂದ ಶುರುವಾಯಿತು. ಇದರ ಬೆನ್ನಲ್ಲೇ ಶುರುವಾಯಿತು ಶಿಕ್ಷಣ ಇಲಾಖೆಗೆ ಮಗದೊಂದು ಆತಂಕ. ಅಕ್ಟೋಬರ್ನಲ್ಲಿ ಮೂರನೇ ಅಲೆ ಎಚ್ಚರಿಕೆ ಕೊಟ್ಟಿದ್ದಾರೆ ತಜ್ಞರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಅಕ್ಟೋಬರ್ ತಿಂಗಳಲ್ಲಿ ಮೂರನೇ ಅಲೆಯ ಎಚ್ಚರಿಕೆ, ಈಗಾಗಲೇ ಶಾಲಾ ಕಾಲೇಜು ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಮೂರನೇ ಅಲೆ ಶುರುವಾಗುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞರು. ಆದರೆ ಆರೋಗ್ಯ ಇಲಾಖೆಯವರು, ಟೆಕ್ನಿಕಲ್ ಟೀಮ್ನವರೆಲ್ಲ ಪರ್ಮಿಷನ್ ಕೊಟ್ಟರು, ಹಂಗಾಗಿ ಶುರು ಮಾಡಿದ್ರು. 9, 10, 11, 12 ಈ ನಾಲ್ಕು ತರಗತಿಗಳು ಆಗಸ್ಟ್ 23 ಮೊನ್ನೆ ಸೋಮವಾರದಿಂದ ಶುರುವಾಯಿತು. ಇನ್ನು 1ರಿಂದ 8ನೇ ತರಗತಿ ನಾವು ಚರ್ಚೆ ಮಾಡ್ತೀವಿ. ಆಗಸ್ಟ್ 30 ತಾರೀಕು 31 ತಾರೀಕು ಮೀಟಿಂಗ್ ಕರಿತೀನಿ ಅಂತ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನು ನೋಡಿದ್ರೆ ಈಗ ಯಾಕೋ ಈ ಬ್ರೇಕಿಂಗ್ ನ್ಯೂಸ್ ನೋಡಿದ್ರೆ ಅದು ಗ್ಯಾರಂಟಿ ಸೈಲೆಂಟ್ ಆಗುತ್ತೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದ ಕೇಂದ್ರಕ್ಕೆ ವರದಿ ಹೋಗಿದೆ. ಸದ್ಯಕ್ಕೆ 1ರಿಂದ 8ನೇ ತರಗತಿ ಓಪನ್ ಮಾಡೋದಿಲ್ಲ. ಸೆಪ್ಟೆಂಬರ್ 1ರಿಂದ ಪ್ರಾಥಮಿಕ ಶಾಲೆ ತೆರೆಯೋದು 100ಕ್ಕೆ 110% ಡೌಟು. ಶಾಲೆ ತೆರೆಯೋ ಕುರಿತು ಆಗಸ್ಟ್ 31 ಸಭೆ ಎಂದಿದ್ದರು ಮುಖ್ಯಮಂತ್ರಿಗಳು. ಸಭೆ ಮಾಡ್ತಾರೆ, ಅವಾಗ ಇದೆಲ್ಲ ಡಿಸ್ಕಸ್ ಮಾಡಿ ಇಲ್ಲ ನಾಟ್ ಪಾಸಿಬಲ್ ಅಂತ ಹೇಳಿಕೆ ಕೊಡ್ಬೋದು. ಶಿಕ್ಷಣ ಆರೋಗ್ಯ ಸಚಿವರಿಂದ ತಜ್ಞರ ಜೊತೆ ಸಭೆ ಕೂಡ ಇದೆ. ಸೆಪ್ಟೆಂಬರ್ 1ರ ವಾರದಿಂದ ಖಾಸಗಿ ಶಾಲೆಗಳು ಓಪನ್. ಮೂರನೇ ಅಲೆ ಎಚ್ಚರಿಕೆ ನಡುವೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ನಿರ್ಲಕ್ಷ್ಯ ಮಾಡದಂತೆ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ, ಅದರ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ 1-8 ಅಬ್ಬಾ ನಮ್ಮದು ಓಪನ್ ಆಗ್ಬೋದು ಅಂತ ಕಾಯ್ತಿದ್ರಲ್ಲ, ಸದ್ಯಕ್ಕೆ ಆಗಲ್ಲ, ಡೌಟ್. ನ್ಯೂಸ್ ಮುಂದುವರೆಸ್ತೀನಿ ಮತ್ತೊಂದು.